ಹಲೋ, ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ಸೋಮಲಿತ ಚಾನಲ್. ಯಾರಿರಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಈ ವಿಡಿಯೋ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋದೊಳಗಡೆ ಹೋಗೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಮಶ್ರೂಮ್ ಹಾರ್ವೆಸ್ಟ್ ಜೊತೆಗೆ ತುಂಬ ಹಳೆ ಬ್ಯಾಗ್ಸ್ನೆಲ್ಲ ಕೆಳಗಡೆ ಇಟ್ಟು ನಾನು ಫ್ರೂಟಿಂಗ್ ರೂಮ್ಗೆ ಬೆಡ್ಸ್ನ ಸಹ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಅದನ್ನು ಸಹ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆ ನಂದು ಡೈಲಿ ರೊಟೀನ್, ಏನೇನು ಬಿಸ್ನೆಸ್ ರಿಲೇಟೆಡ್ ವರ್ಕ್ ಮಾಡ್ತೀನೋ ಅದನ್ನೆಲ್ಲ ತೋರಿಸ್ತಾ ಇದ್ದೀನಿ. ಇವತ್ತು ಸ್ವಲ್ಪ ತುಂಬ ದಿನ ಗ್ಯಾಪ್ ಆಗಿದೆಯಲ್ಲ, ಅದಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅವನ್ನೆಲ್ಲ ವೀಡಿಯೋ ಸ್ಮಾಲ್ ಸ್ಮಾಲ್ ಬಿಟ್ ಮಾಡಿಕೊಂಡೆ. ಅದ್ರ ಜೊತೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಉಡುಪಿ ಕಡೆ 400 kg ರಿಕ್ವೈರ್ಮೆಂಟ್ ಇದೆ ತಿಂಗಳಿಗೆ ಅಂತ ಒಂದು ವೀಡಿಯೋ ಹಾಕಿದ್ದೆ ಲಾಸ್ಟ್ ವೀಡಿಯೋ. ಅದಕ್ಕೆ ತುಂಬ ಜನ ಕಾಂಟ್ಯಾಕ್ಟ್ ಮಾಡಿದರು ಅಂತ ಹೇಳ್ಬೋದು, ತುಂಬ ಗ್ರೋವರ್ಸ್ ಕಾಂಟ್ಯಾಕ್ಟ್ ಮಾಡಿದರು. ಒಂದು 5-6 ಜನ ಗ್ರೋವರ್ಸು ಮತ್ತು ಇನ್ನು ನಾನು ಬೆಳೀತೀನಿ ಅನ್ನೋರು ತುಂಬ ಜನ ಕಾಂಟ್ಯಾಕ್ಟ್ ಮಾಡಿದರು ನನಗೆ. ಸೊ ಗ್ರೋವರ್ಸ್ಗೆಲ್ಲ ಒಂದು 5 ಜನಕ್ಕೆವರೆಗೂ ನಾನು ಕಾಂಟ್ಯಾಕ್ಟ್ ಎಲ್ಲ ಕೊಟ್ಟು ಆದಷ್ಟು ಕಮ್ಯುನಿಟಿಲೂ ಸಹ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ, ಯಾರ್ಯಾರಿಗೆ ಡಿಸ್ಟ್ರಿಬ್ಯೂಟರ್ ಕಾಂಟ್ಯಾಕ್ಟ್ ಕೊಟ್ಟಿದ್ದೆ ಅಂತ. ಇಲ್ಲಿ ಬೆಂಗಳೂರಲ್ಲೂ ಸಹ ರಿಕ್ವೈರ್ಮೆಂಟ್ ಇದೆ. ಏನಂದರೆ ಬೆಂಗಳೂರು ಮೈಸೂರು ರೋಡ್ ಸೈಡು ರಿಕ್ವೈರ್ಮೆಂಟ್ ಇದೆ. ಒಬ್ಬರೇ ಒಂದು ದೊಡ್ಡ ಡಿಸ್ಟ್ರಿಬ್ಯೂಟರು 50 kgವರೆಗೂ ತೊಗೊತಾರೆ. ಅದು ಬಿಟ್ಟರೆ ನನ್ನ ಹತ್ರ ಟ್ರೈನಿಂಗ್ ತೊಗೊಂಡವರೆ ಮಂಜುಳಾ ಅಂತ ಮತ್ತು ಭರತ್ ಅಂತ, ಇಬ್ಬರಿಗೂ ರಿಕ್ವೈರ್ಮೆಂಟ್ ಇದೆ. 10 kgವರೆಗೂ ಅವರು ತೊಗೊತೀನಿ ಅಂತ ಹೇಳ್ತಾ ಇದ್ದಾರೆ. ಪ್ರೈಸ್ ಎಲ್ಲ ನೀವೇ ಮಾತಾಡ್ಕೊಳ್ಳಿ. ಇಂಟ್ರೆಸ್ಟ್ ಇರೋರು ಕೇಳ್ಕೊಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತಿಕೆರೆಯಿಂದ ಒಬ್ಬರು ಕಾಂಟ್ಯಾಕ್ಟ್ ಮಾಡಿದರು ಮಶ್ರೂಮ್ ಬೇಕಿದೆ ಅಂತ. ಮತ್ತಿಕೆರೆ ಸೈಡ್ ಯಾರಾದರೂ ಕಲ್ಟಿವೇಟ್ ಮಾಡ್ತಾ ಇದ್ದರೆ ಮಶ್ರೂಮ್ನ, ಇಲ್ಲಾಂದರೆ ಮತ್ತಿಕೆರೆಗೆ ರೀಚ್ ಮಾಡ್ಸೋಕ್ಕಾಗುತ್ತೆ ಅನ್ನೋರು ಯಾರಾದರೂ ಇದ್ದರೆ ಕೆಳ್ಕಂಡ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರ ನಂಬರ್ ಡಿಸ್ಟ್ರಿಬ್ಯೂಟರ್ ನಂಬರ್ನ ಕೊಡ್ತೀನಿ ಅಂತ ಹೇಳ್ತಾ. ಇಲ್ಲಿ ಬಂದು ಅದೇ ಹಳೆ ಸ್ಪಾನ್ ರನ್ನಿಂಗ್ ರೂಮಲ್ಲೇ ಬ್ಯಾಗ್ಸ್ ತುಂಬ ಇದ್ದುಬಿಟ್ಟಿತ್ತು ನೋಡಿ. ಮಶ್ರೂಮ್ ಬಂದು ಒಂದು ಬ್ಯಾಗ್ ಅಂತೂ ಡ್ರೈಯೂ ಆಗೋಗಿದೆ. ಇನ್ನು ಕೆಲವೊಂದು ಬ್ಯಾಗಲ್ಲಿ ಪಿನ್ ಹೆಡ್ಸ್ ಅಲ್ಲೇ ಬಂದುಬಿಟ್ಟಿತ್ತು. ಇಷ್ಟು ಬ್ಯಾಗ್ನೂ ನಾನು ಫ್ರೂಟಿಂಗ್ ರೂಮ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಹಂಗನ್ಬಿಟ್ಟು ಫ್ರೂಟಿಂಗ್ ರೂಮಲ್ಲಿ ಏನು ಬ್ಯಾಗ್ಸ್ ಇಲ್ದಿರಂಗಲ್ಲ, ಬ್ಯಾಗ್ಸ್ ತುಂಬ ಇದ್ದಾವೆ, ಅದಕ್ಕೋಸ್ಕರ ಅವನ್ನೆಲ್ಲ ಕೆಳಗಡೆ ಹಾಕಿದ್ದೀನಿ. ಕೆಳಗಡೆ ಇಟ್ಕೊಂಡು ನೀರು ಹೊಡಿತಾ ಇದ್ದೀನಿ ಹಳೆ ಬ್ಯಾಗ್ಸ್ನೆಲ್ಲ. ಇಲ್ಲಿ ನೋಡಿ ಹೆಂಗೆ ಹಾಲು ಕಟ್ಟದಂಗೆ ಕಟ್ಟಿದೆ. ಇದು ಬಂದು 15 ಡೇಸ್ ಬೆಡ್ಸು ನೋಡಿ, ಫ್ರೂಟಿಂಗ್ ಹಂಗೆ ಬಂದುಬಿಟ್ಟಿದೆ. ಒಂದೆರಡು ಬೆಡ್ಡು ಗ್ರೀನ್ ಮೋಲ್ಡು ಸಹ ಬಂದಿತ್ತು, ಅದನ್ನು ಬಿಸಾಕಿದೆ. ಅದು ಈ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ನೋಡಿ. ಆಮೇಲೆ ಈ ಮಶ್ರೂಮ್ ಫಾರ್ಮ್ ಬಾಲ್ಕನಿನೂ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂದ್ಕೊಂಡಿದ್ದೆ. ಸೊ ಇವಾಗಕ್ಕೆ ಇವತ್ತಿನ ದಿನಕ್ಕೆ ಎಲ್ಲ ಕ್ಲಿಯರ್ ಆಯಿತು. 13ನೇ ತಾರೀಕು ಇವತ್ತೆಲ್ಲ ಕೆಲಸಗಳನ್ನೂ ಮುಗಿಸಿದ್ದೀನಿ, ಕ್ಲೀನಿಂಗ್ ಎಲ್ಲ ಆಯಿತು. ಒಂದು ಸ್ವಲ್ಪ ಸೆಟಪ್ ಚೇಂಜ್ ಸಹ ಮಾಡಿದ್ದೀನಿ ಸ್ಪಾನ್ ರನ್ನಿಂಗ್ ಫ್ರೂಟಿಂಗ್ ರೂಮಲ್ಲಿ, ಸ್ಪಾನ್ ರನ್ನಿಂಗ್ ರೂಮಲ್ಲಿ ಎಲ್ಲ. ಇಲ್ಲಿ ಬಂದು ನಾನು ರೆಗ್ಯುಲರಾಗಿ ಡೈಲಿ ಮಾಡೋ ಕೆಲಸ ಇದು. ಒಂದು ಮಿನಿಮಮ್ ಅಂದರೆ 5 ಕೊರಿಯರ್ ಇದ್ದೇ ಇರುತ್ತೆ ಡೈಲಿ. ಇಲ್ಲಿ ಬಂದು 2 kg 2 kg ಮಂಡ್ಯ ಸೈಡಿಂದ ಒಬ್ಬರು, ಇನ್ನೊಂದು ಯಾವುದೋ ಊರು ಉತ್ತರ ಕನ್ನಡ ಅನಿಸುತ್ತೆ ಅಲ್ಲಿಂದ. 1 kg 2 kg ಕೇಳಿದ್ರೂ ಕೊಡ್ತೀನಿ, ಬಟ್ ಕೊರಿಯರ್ ಚಾರ್ಜ್ ಬೀಜ ಚಾರ್ಜ್ಗಿಂತ ಜಾಸ್ತಿ ಆಗಿಬಿಡತ್ತೆ ನಿಮಗೆ, ಅದೇ ಪ್ರಾಬ್ಲಮ್ಮು. 1 kg 2 kg ತೊಗೊಳೋರಿಗೆ 3 kgವರೆಗೂ ಕೊರಿಯರ್ ಚಾರ್ಜು 210 rupees ಇರುತ್ತೆ, 210 rupees ಇರುತ್ತೆ. ಸೊ 1 kg ತೊಗೊಳೋರು ಗ್ಲಾಸು, ಯಾಕೆಂದರೆ ಕೊರಿಯರ್ ಚಾರ್ಜ್ 3 kg 3 kgs ಆದರೂ ಅಷ್ಟೇ ಇರೋದ್ರಿಂದ. ಇಲ್ಲಿ ಬಂದು ಒಬ್ಬರು 6 kg ಆಂಧ್ರ ಸೈಡು ಫ್ಲೋರಿಡಾ ವೆರೈಟಿ ಕೇಳಿದರು, ಅದ್ರ ಜೊತೆ ಪಿ ಪಿ ಕವರ್ ಸಹ ಕೇಳಿದರು. ಪಿ ಪಿ ಕವರ್ ಏನಂದರೆ MRP ರೇಟ್ ಏನಿದೆಯೋ ಅದಕ್ಕೆ ಕೊಟ್ಬಿಡ್ತೀನಿ. ಇದು ನಾನು ಹೋದಾಗ ತೊಗೊಂಡು ಬರೋದ್ರಿಂದ ಅದ್ರ ಜೊತೆ ಇದನ್ನು ಸೇರಿಸಿ ಕೊಟ್ಬಿಡ್ತೀನಿ. ಸ್ಪಾನು ಹೇಗಿದ್ರು ಸೇಲ್ ಆಗೋದ್ರಿಂದ ಎಕ್ಸ್ಟ್ರಾ ಚಾರ್ಜಸ್ ಏನು MRPಗಿಂತ ಎಕ್ಸ್ಟ್ರಾ ಚಾರ್ಜಸ್ ಏನು ಮಾಡಲ್ಲ. ಪಿ ಪಿ ಕವರ್ ಒಂದು ಬಂಡಲ್ ಕೇಳಿದರು, 6 kg ಸ್ಪಾನ್ ಜೊತೆಗೆ 1 kg ಪಿ ಪಿ ಕವರ್ನ ಸಹ ಹಾಕಿ ಪ್ಯಾಕ್ ಮಾಡಿ ಕಳಿಸ್ದೆ. ಟೋಟಲಾಗಿ 5 ಕೊರಿಯರ್ ಇವತ್ತು. ಕೊರಿಯರ್ ಹಿಂಗೆ ವೀಡಿಯೋ ಮಾಡ್ತಾ ಇದ್ದೆ, ಸಡನ್ನಾಗಿ ಕೊರಿಯರ್ ಅವರು ಸಹ ಬಂದುಬಿಟ್ಟಿದ್ದಕ್ಕೆ ಪೂರ್ತಿಯಾಗಿ ವೀಡಿಯೋಸ್ ಎಲ್ಲ 5 ಕೊರಿಯರ್ದೂ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬಂದು ಬೆಲ್ ಮಾಡಿದ್ರು. ನಾನು ಯಾವಾಗಲೂ ಅಷ್ಟೇ, ಯಾವಾಗ ಇಟ್ಕೊಂಡ್ರೂ ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಯಾಕೆ ಅಂದರೆ ಅವರು ಬೆಳಗ್ಗೆ ನಾನು ಸಾಯಂಕಾಲ ಬುಕ್ ಮಾಡ್ತೀನಿ, ಸಾಯಂಕಾಲ ರಾತ್ರಿ ಮಧ್ಯರಾತ್ರಿ ಹಂಗೆ ಯಾವಾಗ ಟೈಮ್ ಇದ್ದರೆ ಅವಾಗ ಅವತ್ತಿನ ದಿನದ ಕೊರಿಯರ್ ಎಲ್ಲ ಬುಕ್ ಮಾಡ್ತೀನಿ. ಬುಕ್ ಮಾಡಿದರೆ ಬೆಳಗ್ಗೆ 9:30-10 ಅಷ್ಟರಲ್ಲಿ ಬಂದುಬಿಡ್ತಾರೆ. ಅಷ್ಟರಲ್ಲಿ ನಾನು ತಿಂಡಿ ಅಡುಗೆ ಮಾಡಿಬಿಟ್ಟು ಅಡುಗೆಗಳೆಲ್ಲ ಕೆಲಸಗಳು ಮಾಡ್ತಾಯಿರ್ತೀನಿ. ಇನ್ನು ನನ್ನ ಬಿಸ್ನೆಸ್ ಕೆಲಸಕ್ಕಿನ್ನ ಎಂಟರ್ ಆಗೋಕ್ಕೆ ಮುಂಚೆನೇ ಕೊರಿಯರ್ ಅವ್ರು ಬಂದುಬಿಡೋದ್ರಿಂದ ವೀಡಿಯೋಸ್ ಮಾಡೋಕ್ಕೆ ಆಗಿರಲಿಲ್ಲ. ಇದು ನೋಡಿ ಸ್ಪಾನ್ ಕ್ವಾಲಿಟಿ, ಫ್ಲೋರಿಡಾ ವೆರೈಟಿ. ಈ ರೀತಿ ಅಂದರೆ ಎಲ್ಲನೂ ಅಷ್ಟೇ, ಮೈಸೀಲಿಯಂ ಚೆನ್ನಾಗಿರೋದೇ ಕೊಡ್ತೀನಿ, ಚೆನ್ನಾಗಿರೋ ಕ್ವಾಲಿಟಿನೇ. ಬಟ್ ಫ್ಲೋರಿಡಾ ಈ ಸಲ ಸ್ವಲ್ಪ ವೈಟ್ ಕಲರ್ ಆಗಿತ್ತು. ಇಲ್ಲಿ ನೋಡಿ ಒಬ್ಬರು ಸ್ಟೂಡೆಂಟ್ ಬಂದಿದ್ದರು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡೋದಕ್ಕೋಸ್ಕರ, 2 ಬೆಡ್ ಆರ್ಡ್ರ್ ಮಾಡಿದ್ರು. ಈ ಬೆಡ್ಡು ಕೊಟ್ಬಿಡ್ತಾ ಇದ್ದೀನಿ. ಇದಕ್ಕೆ 250 rupees ಚಾರ್ಜ್ ಮಾಡಿದೆ ನಾನು. ಸೊ 2 ಬೆಡ್ ತೊಗೊಂಡ್ರು, 500 rupees ಕೊಟ್ಟು
ವಿಡಿಯೋ ಪೂರ್ತಿಯಾಗಿ ಅವ್ರದ್ದೆಲ್ಲ ವಿಡಿಯೋ ಮಾಡಿಲ್ಲ. ಇಲ್ಲಿ ಬಂದು ಟ್ರೈನಿಂಗ್ ಗ್ಲಿಮ್ಸಸ್ಸು, ಈ ಲಾಸ್ಟ್ ವೀಕಲ್ಲಿ ಟ್ರೈನಿಂಗ್ ತೊಗೊಂಡವ್ರದ್ದು ಟ್ರೈನಿಂಗ್ ಗ್ಲಿಮ್ಸಸ್ ಜೊತೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.